ಈ ವಿಡಿಯೋದಲ್ಲಿ ಬಡ್ಜಿಸ್ಗಳ ಬ್ರೀಡಿಂಗ್ ಕುರಿತ ಕೆಲ ಆಸಕ್ತಿಕರ ಅಂಶಗಳನ್ನು ತಿಳಿಯೋಣ. ಯಾವಾಗಲೂ ಅಡಲ್ಟ್ ಬಡ್ಜಿಸ್ಗಳು ಮಾತ್ರ ಉತ್ತಮ ಪೋಷಕರಾಗಲು ಸಾಧ್ಯವಿದೆ, ಯಾಕಂದರೆ ಇವು 6 ತಿಂಗಳಿಗೆಲ್ಲ ಪ್ರಾಯಕ್ಕೆ ಬರುತ್ತವೆ. ಆದರೆ ಈ ವೇಳೆ ಅವುಗಳನ್ನು ಬ್ರೀಡಿಂಗ್ಗೆ ಬಳಸುವುದು ಸೂಕ್ತ ಅಲ್ಲ. ಅಕಸ್ಮಾತಾಗಿ ಬಳಸಿದರೆ ಅವು ಫಲಿತವಲ್ಲದ ಮೊಟ್ಟೆ ಇಡುವುದು, ಗೂಡಿನ ಹೊರಗೆ ಮೊಟ್ಟೆ ಇಡುವುದು, ಮೊಟ್ಟೆ ಮತ್ತು ಮರಿಗಳನ್ನು ಸರಿಯಾಗಿ ಕಾಳಜಿ ಮಾಡದಿರುವುದು ಮಾಡುತ್ತವೆ. ಹಾಗಾಗಿ ಪ್ರೌಢ ಬಡ್ಜಿಸ್ಗಳನ್ನು ಮಾತ್ರವೇ ಬ್ರೀಡಿಂಗ್ಗೆ ಬಳಸಿಕೊಳ್ಳಬೇಕು. ಸಾಮಾನ್ಯವಾಗಿ 8 ರಿಂದ 10 ತಿಂಗಳ ಬಡ್ಜಿಸ್ಗಳನ್ನು ಪ್ರೌಢ ವಯಸ್ಕವು ಎಂದು ಪರಿಗಣಿಸಲಾಗುತ್ತದೆ. ಆದರೂ ಕೂಡ 1 ವರ್ಷದ ನಂತರ ಬ್ರೀಡಿಂಗ್ಗೆ ಬಳಸುವುದು ಸೂಕ್ತ ಎನ್ನುತ್ತಾರೆ ಹಲವು ಜನ ಬ್ರೀಡರ್ಗಳು. ಹಾಗಾಗಿ ಅಡಲ್ಟ್ ಬಡ್ಜಿಸ್ಗಳನ್ನು ಕಂಡುಹಿಡಿಯುವಾಗ ಯಾವ ಬಡ್ಜಿಸ್ಗಳ ಐ ಸರ್ಕಲ್ ಡೀಪ್ ಆಗಿ ಮತ್ತು ವಿಸಿಬಲ್ ಆಗಿರುತ್ತದೆಯೋ ಅಂಥವುಗಳನ್ನು ಬ್ರೀಡಿಂಗಿಗೆ ಬಳಸಿಕೊಳ್ಳಬೇಕು. ಅಲ್ಲದೆ ಗಂಡು ಮತ್ತು ಹೆಣ್ಣು ಬಡ್ಜಿಸ್ಗಳನ್ನು ಖಚಿತಪಡಿಸಿಕೊಳ್ಳಬೇಕು. ಗಂಡು ಬಡ್ಜಿಸ್ಗಳ ಮೂಗು ನೀಲಿ ಅಥವಾ ಪಿಂಕಿಶ್ ಆಗಿರುತ್ತದೆ. ಹೆಣ್ಣು ಬಡ್ಜಿಸ್ಗಳ ಮೂಗು ಬಿಳಿ ಅಥವಾ ಬ್ರೌನ್ ಕಲರನ್ನು ಹೊಂದಿರುತ್ತದೆ. ಪ್ರಾಯಕ್ಕೆ ಬಂದ ಹಕ್ಕಿಗಳನ್ನು ದೊಡ್ಡ ಕೇಜ್ ಒಂದರಲ್ಲಿ ಇಟ್ಟು, ಕೇಜ್ ಎಂದರೆ ಪಂಜರವನ್ನು, ಬೆಚ್ಚನೆಯ ಬೆಳಕಿರುವ ಪ್ರಶಾಂತ ಪ್ರದೇಶದಲ್ಲಿ ಇಡಬೇಕು. ಅಲ್ಲಿ ಅಧಿಕ ಜನಸಂಚಾರವಿರಬಾರದು. ಕೇಜ್ನ ಒಳಗೆ ನೆಸ್ಟ್ ಬಾಕ್ಸನ್ನು ಇಡಬೇಕು. ನೆಸ್ಟ್ ಬಾಕ್ಸ್ಗಳು ಮಣ್ಣಿನ ಮಡಿಕೆ ಅಥವಾ ವುಡೆನ್ ಬಾಕ್ಸ್ನಲ್ಲಿ ಲಭ್ಯವಿರುತ್ತವೆ. ನೆಸ್ಟ್ ಬಾಕ್ಸ್ನ ತಳವು ತೀರಾ ಸಮತಟ್ಟಾಗಿದ್ದರೆ ಮೊಟ್ಟೆಗಳು ಅತ್ಯಂತ ಉರುಳಾಡಿ ಹೊಡೆದು ಹೋಗುವ ಸಂಭವವಿರುತ್ತದೆ. ಹಾಗಾಗಿ ಒಳಭಾಗವು ಸ್ವಲ್ಪ ಗೂಡಿನ ರಚನೆ ಹೊಂದಿದ್ದರೆ ಉತ್ತಮ. ನೆಸ್ಟ್ ಬಾಕ್ಸ್ಗಳನ್ನು ಎಂದಿಗೂ ಕೇಜ್ನ ತಳದಲ್ಲಿಡದೆ ಕೇಜ್ನ ಎತ್ತರದಲ್ಲಿ ಕಟ್ಟಬೇಕು. ಬ್ರೀಡಿಂಗ್ ವೇಳೆ ಇರುವೆಗಳು ಮೆತ್ತದಂತೆ ಜಾಗ್ರತೆ ವಹಿಸಬೇಕು. ಆರಂಭಿಕವಾಗಿ ಗಂಡು ಹೆಣ್ಣನ್ನು ಒಲಿಸಿಕೊಳ್ಳಲು ಯತ್ನಿಸುತ್ತದೆ. ಅವು ಸದಾ ಜೊತೆಯಾಗೇ ಇರುವುದು, ಜೊತೆಯಾಗೇ ತಿನ್ನುವುದು, ಆಡುವುದು, ಮುದ್ದಾಡುವುದು ಮಾಡುತ್ತವೆ. ಈ ರೀತಿಯ ಬಾಂಡಿಂಗ್ಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಒಂದು ವೇಳೆ ಗಂಡು ಹೆಣ್ಣಿನ ಮಧ್ಯೆ ಅನ್ಯೂನ್ಯತೆ ಬರದಿದ್ದರೆ ಜೋಡಿಯನ್ನು ಅಗಲಿಸಿ ಗಂಡನ್ನು ಮತ್ತೊಂದು ಹೆಣ್ಣಿನೊಂದಿಗೆ, ಹೆಣ್ಣನ್ನು ಮತ್ತೊಂದು ಗಂಡಿನೊಂದಿಗೆ ಬಿಡಬೇಕು. ಹೆಣ್ಣು ಗಂಡಿನ ಮಿಲನದ ನಂತರ 8 ರಿಂದ 10 ದಿನಗಳಿಗೆ ಹೆಣ್ಣು ಮೊಟ್ಟೆ ಇಡಲು ಆರಂಭಿಸುತ್ತದೆ. ಪ್ರತಿ 2 ದಿನಗಳಿಗೊಮ್ಮೆ ಹೆಣ್ಣು ಮೊಟ್ಟೆ ಇಡುತ್ತಾ ಸಾಗುತ್ತದೆ. ಮೊಟ್ಟೆ ಇಡುವ ಪೂರ್ವದಲ್ಲಿಯೇ ಹೆಣ್ಣು ಗೂಡನ್ನು, ಅಂದರೆ ನೆಸ್ಟ್ ಬಾಕ್ಸನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ಆನಂತರ ನೆಸ್ಟ್ ಬಾಕ್ಸ್ನಲ್ಲಿ ಮೊಟ್ಟೆ ಇಡಲು ಸಿದ್ಧತೆ ಮಾಡಿಕೊಳ್ಳುತ್ತದೆ. ಕೆಲವು ಬ್ರೀಡರ್ಗಳು ಅದಕ್ಕೆಂದೇ ಹುಲ್ಲು ಹತ್ತಿಗಳನ್ನು ಕೇಜ್ನಲ್ಲಿ ಇಡುತ್ತಾರೆ. ಮತ್ತೆ ಕೆಲವರು ಏನೂ ಇಡುವುದಿಲ್ಲ. ಆಗ ಅವು ನೆಸ್ಟ್ ಬಾಕ್ಸ್ನ ಬರೀ ನೆಲದ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಕೆಲವೊಮ್ಮೆ ಅವು ನೆಸ್ಟ್ ಬಾಕ್ಸ್ನ ತಳಕ್ಕೆ ತಮ್ಮ ಪುಚ್ಚ ಗರಿಗಳನ್ನು ಕಿತ್ತುಹಾಕಿ ಅದರ ಮೇಲೆ ಮೊಟ್ಟೆ ಇಡುತ್ತವೆ. ಸಾಮಾನ್ಯವಾಗಿ 4 ರಿಂದ 8 ಮೊಟ್ಟೆಗಳನ್ನು ಇಡುತ್ತವೆ. ಅವು ಕಾವು ಕೊಡುವ ವೇಳೆ ಅವಕ್ಕೆ ಡಿಸ್ಟರ್ಬ್ ಮಾಡಬಾರದು. ಇದರಿಂದ ಅವು ಗಾಬರಿಯಾಗಿ ಮೊಟ್ಟೆಗಳನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ. ಅವು ಸುಮಾರು 18 ದಿನಗಳ ಕಾಲ ಕಾವು ಕೊಡುತ್ತವೆ. ಆನಂತರ ಒಂದೊಂದರಂತೆ ಮೊಟ್ಟೆಗಳು ಹೊಡೆದು ಮರಿಗಳು ಹೊರಬರುತ್ತವೆ. ಎಷ್ಟೋ ದಿನ ಕಳೆದರೂ ಕೆಲ ಮೊಟ್ಟೆಗಳು ಹೊಡೆದು ಮರಿ ಬಾರದೆ ಹೋಗಬಹುದು. ಈ ರೀತಿಯ ಫಲಿತವಲ್ಲದ ಮೊಟ್ಟೆಗಳನ್ನು ಫಸ್ಟ್ ಟೈಮ್ ಪೇರೆಂಟ್ ಆದ ಪಕ್ಷಿಗಳು ಇಡುತ್ತವೆ. ಮರಿಗಳಿಗೆ ಪೋಷಕ ಪಕ್ಷಿಗಳು ಗುಟುಕು ನೀಡಿ ಸಲಹುತ್ತವೆ. ಕ್ರಮೇಣ ಅವು ಗೂಡಿನಿಂದ ಹೊರಬಂದಾಗ ತಂದೆ ತಾಯಿ ಅವಕ್ಕೆ ನೆಲದ ಮೇಲಿನ ಕಾಳನ್ನು ಹೆಕ್ಕಿ ತಿನ್ನುವ ಕಲೆಯನ್ನು ಹೇಳಿಕೊಡುತ್ತವೆ. 40 ರಿಂದ 50 ದಿನಕ್ಕೆ ಮರಿಗಳು ಸ್ವತಂತ್ರವಾಗಿ ಜೀವಿಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ. ಇನ್ನು ಬ್ರೀಡಿಂಗ್ ವೇಳೆ ಫೀಡ್ ಮಾಡುವ ವಿಧಾನದ ಬಗ್ಗೆ ನೋಡೋಣ. ದಿನನಿತ್ಯ ಕೊಡುವ ಆಹಾರಕ್ಕಿಂತ ಸ್ವಲ್ಪ ಭಿನ್ನವಾದ ಆಹಾರವನ್ನು ಬ್ರೀಡಿಂಗ್ ವೇಳೆ ಕೊಡಬೇಕು. ಸಂತಾನ ಪ್ರಕ್ರಿಯೆಗೆ ಈ ವಿಟಮಿನ್ ತುಂಬ ಅಗತ್ಯವಾಗಿದ್ದು, ಈ ವಿಟಮಿನ್ ಹೇರಳವಾದ ಕ್ಯಾರೆಟ್, ರೆಡ್ಡಿಶ್ಗಳ ಟಾಪ್ಗಳನ್ನು ನೀಡಬೇಕು. ಜೊತೆಗೆ ಕ್ಯಾಲ್ಶಿಯಂ ಎಗ್ ಬೈಂಡಿಂಗ್ಗೆ ಅವಶ್ಯಕವಾಗಿದ್ದು, ಅದಕ್ಕಾಗಿ ಕೇಜ್ನಲ್ಲಿ ಸದಾ ಕಟಲ್ ಬೋನನ್ನು ಇಡಬೇಕು. ಮರಿಗಳಿಗೆ ಅಧಿಕ ವಿಟಮಿನ್ಗಳ ಅಗತ್ಯತೆ ಇರುತ್ತದೆ. ಹಾಗಾಗಿ
ಬ್ರೀಡಿಂಗ್ ಗೆ ಸಹಕಾರಿಯಾಗುವಂತಹ ವಿವಿಧ ಬಗೆಯ ಫುಡ್ ಮತ್ತು ಔಷಧಗಳು ಪೆಟ್ ಶಾಪ್ ಗಳಲ್ಲಿ ಲಭ್ಯವಿರುತ್ತವೆ ಅವನ್ನು ತಜ್ಞರ ನೆರವಿನೊಂದಿಗೆ ಬಳಸಬಹುದು ಇನ್ನು ಬ್ರೀಡಿಂಗ್ ಕುರಿತು ಗಮನಿಸಬೇಕಾದ ಅಂಶಗಳು ಎಂದರೆ ನಾವು ಕೇಜ್ ನಲ್ಲಿ ನೆಸ್ಟ್ ಬಾಕ್ಸ್ ಇಟ್ಟರೆ ಬಡ್ಜಿಸ್ ಗಳು ಮೊಟ್ಟೆ ಇಡುತ್ತವೆ ಇಲ್ಲದಿದ್ದರೆ ಇಲ್ಲ ಹಾಗಾಗಿ ನಾವು ಬ್ರೀಡ್ ಮಾಡುವ ಅವಧಿಯನ್ನು ನಿರ್ಧರಿಸಬೇಕು ಸಾಧ್ಯವಾದಷ್ಟು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಬ್ರೀಡಿಂಗ್ ಅನ್ನು ಅವಾಯ್ಡ್ ಮಾಡಬೇಕು ವರ್ಷಕ್ಕೆ ಗರಿಷ್ಠ 2 ಬಾರಿ ಬ್ರೀಡಿಂಗ್ ಮಾಡಿಸಿದರೆ ಪೇರೆಂಟ್ ಹೆಲ್ತ್ ಗೂ ಕೂಡ ಸೇಫ್ ಹಾಗಾಗಿ ವಸಂತಕಾಲ ಮತ್ತು ಶರತ್ಕಾಲದಲ್ಲಿ ನೆಸ್ಟ್ ಬಾಕ್ಸ್ ಇಟ್ಟು ಬ್ರೀಡಿಂಗ್ ಗೆ ಅವಕಾಶ ಮಾಡಿ ಕೊಡಬೇಕು ವಸಂತಕಾಲ ಗಿಡಮರಗಳು ಚಿಗುರುವ ಕಾಲವಾಗಿದ್ದು ಈ ವೇಳೆಯೇ ಅನೇಕ ಪ್ರಾಣಿ ಪಕ್ಷಿಗಳು ಬ್ರೀಡಿಂಗ್ ಅನ್ನು ಮಾಡುತ್ತವೆ ಜೊತೆಗೆ ಶರತ್ಕಾಲ ಎಂದರೆ ಸೆಪ್ಟೆಂಬರ್ ನವೆಂಬರ್ ಅವಧಿ ಈ ವೇಳೆ ಆಗಲಿನ ಅವಧಿ ಕಿರಿದಾಗಿದ್ದು ಉಷ್ಣಾಂಶವು ಅನುಕೂಲಕರವಾಗಿರುತ್ತದೆ ಈ ಎರಡು ವೇಳೆಗಳು ಬ್ರೀಡಿಂಗ್ ಗೆ ಪ್ರಾಶಸ್ತ್ಯವಾಗಿವೆ ಬ್ರೀಡಿಂಗ್ ಉದ್ದೇಶಕ್ಕೆ ಎಂದಿಗೂ ಎರಡು ಆಲ್ಬಿನೋ ಎಂದರೆ ಎರಡು ಬಿಳಿಯ ಬಡ್ಜಿಸ್ ಗಳನ್ನು ಬಳಸಬಾರದು ಕೆಲವೇಳೆ ತಂದೆ ಅಥವಾ ತಾಯಿ ಬಡ್ಜಿಸ್ ಗಳು ಸತ್ತರೆ ಅಥವಾ ತಂದೆ ಅಥವಾ ತಾಯಿ ಫೀಡ್ ಮಾಡದೆ ಮರಿಗಳನ್ನು ದೂರ ತಳ್ಳಿದರೆ ಅವುಗಳು ಮರಿಗಳ ಮೇಲೆ ಅಟ್ಯಾಕ್ ಮಾಡುವುದು ಮಾಡಿದರೆ ಆಗ ನಾವೇ ಹ್ಯಾಂಡ್ ಫೀಡ್ ಮಾಡಬೇಕಾಗುತ್ತದೆ ಆದರೆ ಇದು ತುಂಬ ರಿಸ್ಕಿ ಜಾಬ್ ಆಗಿದ್ದು ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಮರಿಗಳು ಸಾಯುವ ಸಂಭವನೀಯತೆ ಇರುತ್ತದೆ ಇದಿಷ್ಟು ಬಡ್ಜಿಸ್ ಬ್ರೀಡಿಂಗ್ ಕುರಿತ ಇರು ಮಾಹಿತಿ ಇದು ಕೇವಲ ರಫ್ ಗೈಡ್ಲೈನ್ಸ್ ಆಗಿದ್ದು ಹೆಚ್ಚಿನ ಮಾಹಿತಿಗೆ ತಜ್ಞರನ್ನು ಸಂಪರ್ಕಿಸಿ ಥ್ಯಾಂಕ್ ಯು ಧನ್ಯವಾದಗಳು